ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬರುವಂಥ ಬೆಲ್ ಐಕನ್ನ ಆನ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. IAS ಪರೀಕ್ಷಾ ತಯಾರಿಯ ಪ್ರಾರಂಭಿಕ ಭಾಗವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಭಾಳ ಹಿಂದೆ ನಾನು ಅದನ್ನು ಪ್ರಾರಂಭ ಕೂಡ ಮಾಡಿದ್ದೆ, ಕೆಲವೊಂದು ಕಾರಣಗಳಿಂದ ನಾನು ನಿಲ್ಲಿಸಿದ್ದೆ. ಇನ್ಮೇಲೆ ನಾನು ಅದರ ಕಂಪ್ಲೀಟ್ ಅಪ್ಲೋಡನ್ನು ಮಾಡ್ತೀನಿ. ಮೊಟ್ಟ ಮೊದಲನಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು 2012-13 ಹಿಡಿದು 2018 ತನಕ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಪೇಪರ್ನ ನಾವು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಸೊ ಯಾರ್ಯಾರು IAS ಪರೀಕ್ಷೆಯನ್ನು ತೊಗೋಬೇಕು ಅಂದ್ಕೊಂಡಿದ್ದಿರೋರಿಗೆ ಸಣ್ಣ ಮಟ್ಟದಲ್ಲಿ ಉಪಯೋಗ ಆಗುವಂಥ ವೀಡಿಯೋಗಳನ್ನು ನೀಡೋ ಪ್ರಯತ್ನ ಇದಾಗಿರ್ತದೆ. ಸೊ ಬನ್ನಿ, ಹಾಗಿದ್ರೆ ವೀಡಿಯೋವನ್ನು ಶುರು ಮಾಡೋಣ. 2018 ನಡೆದಂಥ ಪ್ರಿಲಿಮ್ಸ್ ಪರೀಕ್ಷೆಯ ಪೇಪರ್ 1, ಸಾಮಾನ್ಯ ಜ್ಞಾನ ಪೇಪರ್ 1 ಕನ್ನಡ ವರ್ಷನ್ ಪ್ರಶ್ನೆ ಮತ್ತು ಉತ್ತರಗಳು ಮತ್ತು ಇಂಗ್ಲೀಷ್ ವರ್ಷನ್ ಎರಡೂ ಕೂಡ ಇದೆ. ಹಲವಾರು ಜನ ಕನ್ನಡ ಕೇಳ್ತೀರಾ, ಹಲವಾರು ಜನ ಇಂಗ್ಲೀಷ್ ಕೇಳ್ತೀರಾ, ಎರಡೂ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ಹೇಳ್ತೀನಿ, ಉತ್ತರಗಳನ್ನು ಕೂಡ ಕೊಡ್ತೀನಿ. ಇದರ ಡೀಪ್ ಎಕ್ಸ್ಪ್ಲನೇಷನ್ ನಾವು ಲೇಟರ್ ಮಾಡೋಣ. ಮೊದಲನೇದಾಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ, ಬನ್ನಿ. ಸೊ ಜನರಲ್ ಸ್ಟಡೀಸ್ ಸರಣಿ 1, ಸರಣಿ ಪೇಪರ್ 1 ಸೀರೀಸ್ A ಇದು. 2018 ನಡೆದಂಥ ಪರೀಕ್ಷೆ. ಪ್ರಶ್ನೆ ಮತ್ತು ಉತ್ತರಗಳನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರಥಮ ಲೋಕಸಭೆಯಲ್ಲಿ ವಿರೋಧ ಪಕ್ಷದಲ್ಲಿದ್ದ ಏಕೈಕ ದೊಡ್ಡ ಪಕ್ಷ ಇಂಡಿಪೆಂಡೆಂಟ್ ಪಾರ್ಟಿ ಅಂತ ನಾವು ಕರಿತೀವಿ. ಹೇಳಿಕೆಗಳಿವೆ. ಲೋಕಸಭೆಯಲ್ಲಿ ಪಕ್ಷದ ನಾಯಕನಿಗೆ 1969 ಮೊದಲ ಬಾರಿಗೆ ಮಾನ್ಯತೆಯನ್ನು ನೀಡಲಾಯಿತು. ಇದು ಎರಡನೇ ಹೇಳಿಕೆ. ಮೂರನೇ ಹೇಳಿಕೆ ನಾನು ಹೇಳುತ್ತೆ ಅಂದರೆ, ಲೋಕಸಭೆಯಲ್ಲಿ ಕನಿಷ್ಠ 75 ಸದಸ್ಯರು ಪಕ್ಷವೊಂದರಲ್ಲಿ ಇರದಿದ್ದರೆ ಆ ಪಕ್ಷದ ನಾಯಕರಿಗೆ ವಿರೋಧ ಪಕ್ಷದ ನಾಯಕರಾಗಿ ಮಾನ್ಯತೆ ನೀಡಲಾಗುವುದಿಲ್ಲ. ಮೂರು ಹೇಳಿಕೆಗಳಿದೆ. ಸರಿಯಾದಂಥ ಹೇಳಿಕೆ ಯಾವುದು ಅಂತ ಗುರುತಿಸೋದಕ್ಕೆ ನಿಮಗೆ ಆಯ್ಕೆಗಳನ್ನು ಈ ರೀತಿ ಕೊಟ್ಟಿದ್ದಾರೆ, 1 ಮತ್ತು 3, 2 ಮಾತ್ರ, 2 ಮತ್ತು 3, ಕೊನೆಗೆ ಡಿ, 1, 2, 3, 3 ಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕನ್ನಡ ವರ್ಷನ್. ಹಲವಾರು ಜನಕ್ಕೆ ಡೌಟ್ಸ್ ಇರುತ್ತೆ, ಆದರೆ ಇಂಗ್ಲೀಷ್ ವರ್ಷನ್ನ ಕ್ವಶನ್ ನಾನು ಡಿಸ್ಪ್ಲೇ ಮಾಡ್ತೀನಿ, ನೀವು ಅದನ್ನು ನೋಡ್ಕೋಬಹುದು. ಕ್ವಶನ್ ಈ ರೀತಿ ಇದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇನ್ ದ ಫಸ್ಟ್ ಲೋಕಸಭಾ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ಅಪೋಸಿಷನ್ ವಾಸ್ ಸ್ವತಂತ್ರ ಪಾರ್ಟಿ. ಎರಡನೇದು, ಇನ್ ದ ಲೋಕಸಭಾ ಎ ಲೀಡರ್ ಆಫ್ ದಿ ಅಪೋಸಿಷನ್ ವಾಸ್ ರೆಕಗ್ನೈಸ್ಡ್ ಫಾರ್ ದ ಫಸ್ಟ್ ಟೈಮ್ ಇನ್ 1969. ಮತ್ತು ಮೂರನೇದು, ಇನ್ ದ ಲೋಕಸಭಾ ಇಫ್ ಎ ಪಾರ್ಟಿ ಡಸ್ ನಾಟ್ ಹ್ಯಾವ್ ಮಿನಿಮಮ್ ಆಫ್ 75 ಮೆಂಬರ್ಸ್ ಇಟ್ಸ್ ಲೀಡರ್ ಕೆನಾಟ್ ಬಿ ರೆಕಗ್ನೈಸ್ಡ್ ಆಸ್ ದ ಲೀಡರ್ ಆಫ್ ಅಪೋಸಿಷನ್ಸ್. ಇವು ಮೂರರಲ್ಲಿ ಯಾವ್ದು ಕರೆಕ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇಸ್ ಆರ್ ಅವರ್ ಎಬೋ ಇಸ್ ಕರೆಕ್ಟ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 2 A ಮಾತ್ರ, ಎರಡನೇ ಹೇಳಿಕೆ ಮಾತ್ರ ಸರಿ, ಉಳಿದಂಥ ಎರಡು ಹೇಳಿಕೆಗಳು ತಪ್ಪು. ಹಾಗಿದ್ರೆ ಎರಡನೇ ಹೇಳಿಕೆ ಏನು ಹೇಳುತ್ತೆ, ಉಳಿದಂಥ ಹೇಳಿಕೆಗಳು ಯಾಕೆ ತಪ್ಪು ಅನ್ನೋದನ್ನು ನಾವು ನೋಡೋಣ. ಪ್ರಥಮ ಲೋಕಸಭೆಯಲ್ಲಿ ಇದ್ದಂಥ ಏಕೈಕ ದೊಡ್ಡ ಪಕ್ಷ ಅಂತ ಏನು ನಾವು ಕರಿತೀವಿ, ಇದನ್ನು ನಾವು ವಿಕಿಪೀಡಿಯಾದಲ್ಲಿ ನಾವು ಚೆಕ್ ಮಾಡ್ಬೋದು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಂದ್ಬಿಟ್ಟು CPI ಅಂತ ನಾವು ಕರಿತೀವಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕರಿತೀವಿ CPI. ಪ್ರಥಮ ಲೋಕಸಭೆಯಲ್ಲಿ ವಿರೋಧ ಪಕ್ಷದಲ್ಲಿದ್ದಂಥ ಅತಿ ದೊಡ್ಡ ಪಕ್ಷ CPI, ಹಾಗಾಗಿ ಇಂಡಿಪೆಂಡೆಂಟ್ ಪಾರ್ಟಿ ಅನ್ನೋದು ತಪ್ಪಾಗುತ್ತೆ, CPI ಅನ್ನೋದು ಬರಬೇಕು. ಅದರಿಂದ ಮೊದಲನೇ ಹೇಳಿಕೆ ತಪ್ಪು. ಎರಡನೇ ಹೇಳಿಕೆ ಕರೆಕ್ಟ್ ಆಗಿದೆ. ಆಬ್ವಿಯಸ್ಲಿ ನೀವು ಇದನ್ನು ಸರ್ಚ್ ಮಾಡಿದ್ರೆ ಅಥವಾ ನೀವು ಇದರ ಬಗ್ಗೆ ಓದಿದ್ರೆ ನಿಮಗೆ ಕ್ಲಿಯರ್ ಆಗುತ್ತಾಗುತ್ತೆ. ಮೂರನೇ ಹೇಳಿಕೆ ಬಗ್ಗೆ ನಾವು ಬರೋದಾದರೆ, ಲೋಕಸಭೆಯಲ್ಲಿ ಕನಿಷ್ಠ 75 ಸದಸ್ಯರು ಪಕ್ಷವೊಂದರಲ್ಲಿ ಇರದಿದ್ದರೆ ಆ ಪಕ್ಷದ ನಾಯಕರಿಗೆ ವಿರೋಧ ಪಕ್ಷದ ನಾಯಕರಾಗಿ ಮಾನ್ಯತೆ ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಹೇಳಿಕೆ ಕೂಡ ತಪ್ಪು, ಯಾಕೆಂದರೆ ಮೂರನೇ ಹೇಳಿಕೆ, ಒಂದು ಯಾವುದೇ ಒಂದು ಪಾರ್ಟಿ 50 ಜನರಿದ್ದರೆ ಸಾಕು ಲೋಯರ್ ಹೌಸಲ್ಲಿ, ಫ್ರಮ್ ಇಟ್ಸ್ ಲೀಡರ್ ಟು ಬಿ ರೆಕಗ್ನೈಸ್ಡ್ ಆಸ್ LOP ಅಂತ ನಾವು ಕರಿತೀವಿ. ಅಂದರೆ ಮೂರನೇ ಹೇಳಿಕೆನ ನಾವು ಕ್ಲಿಯರಾಗಿ ಇನ್ನೊಂದ್ಸಲ ಓದ್ಕೊಳ್ಳೋದಾದರೆ, ಇನ್ ದ ಲೋಕಸಭಾ ಇಫ್ ಎ ಪಾರ್ಟಿ ಡಸ್ ನಾಟ್ ಹ್ಯಾವ್ ಮಿನಿಮಮ್ ಆಫ್ 75 ಮೆಂಬರ್ಸ್ ಅಂತಿದೆಯಲ್ಲ, ಆ 75 ಮೆಂಬರ್ಸ್ ನಂಬರ್ ತಪ್ಪಾಗಿದೆ, ಇಲ್ಲಿ 50 ಮೆಂಬರ್ಸ್ ಅಂತ ಬರಬೇಕು ಅಷ್ಟೇ. ಸೊ ಇದೊಂದು ಇದ್ದಿದ್ರೆ ಈ ಸ್ಟೇಟ್ಮೆಂಟ್ ಕೂಡ ಸರಿ ಇರ್ತಿತ್ತು. ಇದರ ಡೆಪ್ತ್, ಲೋಕಸಭೆ ಬಗ್ಗೆ ಡೆಪ್ತಾಗಿ ನೀವು ಕಾನ್ಸ್ಟಿಟ್ಯೂಷನಲ್ಲಿ ಓದಿದರೆ ಇದ್ರ ಬಗ್ಗೆ ನಿಮಗೆ ಐಡಿಯಾಸ್ ಸಿಗುತ್ತೆ. ಸೊ ಹಾಗಾಗಿ ಈ ಎರಡು ಹೇಳಿಕೆಗಳು, ಮೊದಲ ಮತ್ತು ಮೂರನೇ ಹೇಳಿಕೆ ತಪ್ಪು, ಎರಡನೇ ಹೇಳಿಕೆ ಸರಿ. ಹಾಗಾಗಿ ಪ್ರಶ್ನೆಗೆ ಆಯ್ಕೆ 2 A ಮಾತ್ರ, B 2 ಮಾತ್ರ ಸರಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಪ್ರಶ್ನೆ 2, ನೀರಿನ ನಷ್ಟ ತಡೆಯಲು ಮರುಭೂಮಿ ಪ್ರದೇಶಗಳಲ್ಲಿ ಎಳೆ ಉಂಟಾಗುವ
ಈ ಕೆಳಗಿನ ಬದಲಾವಣೆಗಳು ಯಾವುವು ಅಂತ ಕೇಳಿದ್ದಾರೆ. ಗಡಸು ಮತ್ತು ಮೇಣದಂತಹ ಎಲೆಗಳು, ಪುಟ್ಟ ಎಲೆಗಳು, ಎಲೆಗಳ ಬದಲಿಗೆ ಮುಳ್ಳುಗಳು. ಸೊ ಯಾವ್ಯಾವ್ದಿರುತ್ತೆ ಅಂತ ಉತ್ತರವನ್ನು ನೀವು ಈ ಒಂದು ಪ್ರಶ್ನೆಯನ್ನು ನೋಡಿಕೊಂಡು ನೀಡಬೇಕಾಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಲೀಫ್ ಮಾಡಿಫಿಕೇಶನ್ ಅಕರ್ಸ್ ಇನ್ ದ ಡೆಸರ್ಟ್ ಏರಿಯಾಸ್ ಇನ್ ಇನ್ಹ್ಯಾಬಿಟ್ ವಾಟರ್ ಲಾಸ್? ಮೊದಲನೇದೇನು ಹೇಳುತ್ತೆ, ಹಾರ್ಡ್ ಆ್ಯಂಡ್ ವೇಕ್ಸಿ ಲೀವ್ಸ್. ಎರಡನೇದು ತಿನ್ನಿ ಲೀವ್ಸ್. ಮೂರನೇದು ಥ್ರೋನ್ಸ್ ಇನ್ಸ್ಟೆಡ್ ಆಫ್ ಲೀವ್ಸ್. ಇವು ಮೂರರಲ್ಲಿ ಸರಿಯಾದಂಥ ಉತ್ತರವನ್ನು ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಮೂರು ಕೂಡ ಸರಿಯಿರೋದ್ರಿಂದ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ. ಯಾವುದೇ ಬದಲಾವಣೆಗಳು ಇಲ್ಲಿ ಬೇಕಿಲ್ಲ. ಆಯ್ಕೆ ನಾಲ್ಕು, ಒಂದು, ಎರಡು, ಮೂರು, ಮೂರು ಸರಿ ಇದೆ. ಪ್ರಶ್ನೆ ಸಂಖ್ಯೆ ಮೂರು, NSS 70ನೇ ಸುತ್ತಿನ ಕೃಷಿ ಆಧಾರಿತ ಕುಟುಂಬಗಳ ಪರಿಸ್ಥಿತಿ ಅಂದಾಜು ಸಮೀಕ್ಷೆ ಪ್ರಕಾರ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗ್ರಾಮೀಣ ಕುಟುಂಬಗಳ ಪೈಕಿ ಕೃಷಿ ಆಧಾರಿತ ಕುಟುಂಬಗಳ ಅತ್ಯಧಿಕ ಶೇಕಡಾವಾರು ಪಾಲನ್ನು ರಾಜಸ್ಥಾನ ಹೊಂದಿದೆ. ರಾಷ್ಟ್ರದ ಒಟ್ಟು ಕೃಷಿ ಕುಟುಂಬಗಳ ಪೈಕಿ ಶೇಕಡ 60ಕ್ಕಿಂತ ಹೆಚ್ಚು OBC ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಕೇರಳದಲ್ಲಿ ಕೃಷಿ ಕುಟುಂಬಗಳ ಪೈಕಿ ಶೇಕಡ 60ಕ್ಕಿಂತ ಹೆಚ್ಚು ಕುಟುಂಬಗಳು ಕೃಷಿ ಚಟುವಟಿಕೆಗಳಿಂದ ದೂರದ ಮೂಲಗಳಿಂದ ಗರಿಷ್ಠ ಆದಾಯವನ್ನು ಪಡೆಯುತ್ತವೆಂದು ವರದಿ ಮಾಡಿದೆ. ಮೂರು ಹೇಳಿಕೆಗಳಲ್ಲಿ ಯಾವ್ದು ಸರಿ ಅನ್ನೋದಕ್ಕೆ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಎರಡು ಮತ್ತು ಮೂರು, ಎರಡು ಮಾತ್ರ, ಒಂದು ಮತ್ತು ಮೂರು, ಒಂದು, ಎರಡು, ಮೂರು. ಸೊ ಈ ಪ್ರಶ್ನೆನ ನಾವು ಆಂಗ್ಲ ಭಾಷೆಯಲ್ಲಿ ಒಂದ್ಸತಿ ನೋಡ್ಕೊಳ್ಳೋಣ. ಪ್ರಶ್ನೆ ಸಂಖ್ಯೆ ಮೂರು, ಆಸ್ ಪರ್ ದ NSSO 17th ರೌಂಡ್ ಸಿಚುವೇಶನ್ ಅಸೆಸ್ಮೆಂಟ್ ಸರ್ವೆ ಆಫ್ ಅಗ್ರಿಕಲ್ಚರ್ ಹೋಲ್ಡ್ ಹೌಸ್ ಹೋಲ್ಡ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ ನಂಬರ್ ಒನ್, ರಾಜಸ್ಥಾನ್ ಹ್ಯಾಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಶೇರ್ ಆಫ್ ಅಗ್ರಿಕಲ್ಚರಲ್ ಹೌಸ್ ಹೋಲ್ಡ್ ಅಮಾಂಗ್ ಇಟ್ಸ್ ರೂರಲ್ ಹೌಸ್ ಹೋಲ್ಡ್ಸ್. ಸ್ಟೇಟ್ಮೆಂಟ್ ನಂಬರ್ ಟೂ, ಔಟ್ ಆಫ್ ದಿ ಟೋಟಲ್ ಹೌಸ್ ಹೋಲ್ಡ್ಸ್ ಇನ್ ದ ಕಂಟ್ರಿ ಎ ಲಿಟಲ್ ಓವರ್ 60% ಬೀಯಿಂಗ್ ಟು OBCs. ಸ್ಟೇಟ್ಮೆಂಟ್ ನಂಬರ್ ತ್ರೀ, ಇನ್ ದ ಕೇರಳ ಎ ಲಿಟಲ್ ಓವರ್ 60% ಆಫ್ ಅಗ್ರಿಕಲ್ಚರಲ್ ಹೌಸ್ ಹೋಲ್ಡ್ಸ್ ರಿಪೋರ್ಟೆಡ್ ಟು ಹ್ಯಾವ್ ರಿಸೀವ್ಡ್ ಮ್ಯಾಕ್ಸಿಮಮ್ ಇನ್ಕಮ್ ಫ್ರಮ್ ದ ಸೋರ್ಸ್ ಅದರ್ ದ್ಯಾನ್ ದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಮೂರು, ಒಂದು ಮತ್ತು ಮೂರು. ಸ್ಟೇಟ್ಮೆಂಟ್ ಒಂದು ಮತ್ತು ಸ್ಟೇಟ್ಮೆಂಟ್ ಮೂರು ಸರಿಯಾದಂಥ ಹೇಳಿಕೆಗಳಾಗಿದೆ. ಸ್ಟೇಟ್ಮೆಂಟ್ ನಂಬರ್ ಎರಡರಲ್ಲಿ ಒಂದಿಷ್ಟು ಮಿಸ್ಟೇಕ್ಸ್ ಇದೆ. ಪರ್ಸೆಂಟೇಜ್ ಏನು ಕೊಟ್ಟಿದ್ದಾರೆ ಅದೊಂದಿಷ್ಟು ತಪ್ಪಾಗಿದೆ ಅಷ್ಟೇ, ಅದನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲ ಕರೆಕ್ಟ್ ಇದೆ. ಅಬೌಟ್ 45% ಆಫ್ ಫಾರ್ಮ್ ಹೌಸಸ್ ಬಿಲಾಂಗ್ಸ್ ಟು OBCs. ಶೇಕಡ 65 ಅಂತಿದೆ, OBCs ಅವ್ರಿಗೆ 45% ಹೌಸ್ ಹೋಲ್ಡ್ಸ್ ಬೆನಿಫಿಟ್ ಸಿಗ್ತಾ ಇದೆ. ವೈಲ್ 13% ಬೀಯಿಂಗ್ ಟು ಶೆಡ್ಯೂಲ್ ಕ್ಯಾಸ್ಟ್, 13% SC ಅವ್ರಿಗೂ ಕೂಡ ಸಿಗ್ತಾ ಇದೆ. ಸೊ ಈ ಸೋರ್ಸ್ಗಳನ್ನು ನೀವು ಇಂಟರ್ನೆಟ್ಟಲ್ಲಿ ಹೋಗಿ ಹುಡುಕೋಬೋದು, ಅಥವಾ ಲೇಟೆಸ್ಟ್ ಬುಕ್ಸ್ಗಳಿದ್ರೆ ನಿಮ್ಗೆ ಅದರಲ್ಲೂ ಕೂಡ ಮಾಹಿತಿ ಸಿಗುತ್ತೆ. ರಾಷ್ಟ್ರದ ಒಟ್ಟು ಕೃಷಿ ಕುಟುಂಬಗಳ ಪೈಕಿ 45% ಶೇಕಡ 45% OBC ಸಮುದಾಯವರು ಪಡ್ಕೋತಾ ಇದ್ದಾರೆ, ಅಥವಾ ಅವರಿಂದ ನಾವು ಪಡ್ಕೋತಾ ಇದ್ದೀವಿ ಅಂತ ಹೇಳ್ಬೋದು. ಈ ಪ್ರಶ್ನೆಯನ್ನು ನಾವು ಮುಗಿಸಿದ್ರೆ ಪ್ರಶ್ನೆ ಸಂಖ್ಯೆ 4ಕ್ಕೆ ನಾವು ಹೋಗೋಣ. ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಿಂತ ಹೇಗೆ ಭಿನ್ನವಾಗಿದೆ? ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಿಂತ ಹೇಗೆ ಭಿನ್ನ? NCTಯನ್ನು ಕಾಯ್ದೆಯೊಂದರ ಮೂಲಕ ಸ್ಥಾಪಿಸಲಾಗಿದ್ದರೆ CPCBಯನ್ನು ಸರ್ಕಾರದ ಎಕ್ಸಿಕ್ಯೂಟಿವ್ ಆದೇಶದ ಮೂಲಕ ಸೃಷ್ಟಿಸಲಾಗಿದೆ. NCT ಪರಿಸರ ನ್ಯಾಯವನ್ನು ಒದಗಿಸುತ್ತದೆ ಮತ್ತು ಮೇಲಿನ ಕೋರ್ಟ್ಗಳಲ್ಲಿ ದಾವೆ ಹೂಡುವ ಮೊರೆಯನ್ನು ತಗ್ಗಿಸಲು ನೆರವಾಗುತ್ತದೆ. ಆದರೆ PCPB ತೋರೆಗಳು ಮತ್ತು ಬಾವಿಗಳ ಸ್ವಚ್ಛತೆಯನ್ನು ಉತ್ತೇಜಿಸುತ್ತದೆ ಮತ್ತು ರಾಷ್ಟ್ರದ ವಾಯು ಪ್ರದೇಶ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಮುನ್ನೆದು ಮೇಲೆ ಕೊಟ್ಟ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ಸೊ ಈ ಥರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಈ ಥರ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ಇಂಗ್ಲೀಷಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಪ್ರಶ್ನೆಯನ್ನು ಓದ್ಬಿಡೋದಾದರೆ ಪ್ರಶ್ನೆ ಸಂಖ್ಯೆ 4, ದ ಹೌ ಇಸ್ ದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ಅಂತ ನಾವು ಕರಿತಿದ್ದೀವಿ, ಸಾರಿ ಇದು NGT ಆಗಬೇಕು, NCT ಅಂತ ನಾನು ಕೊಟ್ಟಿದ್ದೀನಿ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಹೌ ಈಸ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಡಿಫ್ರೆಂಟ್ ಫ್ರಮ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB? ಸೆಂಟ್ರಲ್, ನಾನೊಂದು ಪಿಕ್ಚರ್ನ ಸೈಡಲ್ಲಿ ಹಾಕ್ಬಿಡ್ತೀನಿ, ನೀವು ನೋಡ್ಕೋಬೋದು. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ನಾವು ಕರಿತೀವಿ, ಕಂಟ್ರೋಲ್ ಬೋರ್ಡ್.
NGT CPCB ಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ನಾ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ಗಳನ್ನ ಮೊದಲನೇದಾಗಿ ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗಿದ್ದಾರೆ. ಸೊ ಮೊದಲನೇ ಹೇಳಿಕೆನ ನಾವು ನೋಡೋಣ. ದ ಎನ್ ಜಿ ಟಿ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಬೈ ಆನ್ ಆಕ್ಟ್ ವೇರ್ ಆಸ್ CPCB ಹ್ಯಾಸ್ ಬಿನ್ ಕ್ರಿಯೇಟೆಡ್ ಆಸ್ ಎನ್ ಎಕ್ಸಿಕ್ಯೂಟಿವ್ ಆರ್ಡರ್ ಆಫ್ ಗವರ್ನಮೆಂಟ್. ಇದು ಸ್ಟೇಟ್ಮೆಂಟ್ ನಂಬರ್ ಒನ್. ಸ್ಟೇಟ್ಮೆಂಟ್ ನಂಬರ್ ಟು, ದ ಎನ್ ಜಿ ಟಿ ಪ್ರೊವೈಡ್ಸ್ ಎನ್ವೈರನ್ಮೆಂಟಲ್ ಜಸ್ಟಿಸ್ ಆ್ಯಂಡ್ ಹೆಲ್ಪ್ಸ್ ರೆಡ್ಯೂಸ್ ದ ಬರ್ಡನ್ ಆಫ್ ಲಿಟಿಗೇಷನ್ ಇನ್ ದ ಹೈಯರ್ ಕೋರ್ಟ್ಸ್ ವೇರ್ ಆಸ್ CPCB ಪ್ರಮೋಟ್ಸ್ ಕ್ಲೀನ್ಲಿನೆಸ್ ಆಫ್ ದ ಸ್ಟ್ರೀಮ್ಸ್ ಆ್ಯಂಡ್ ವೆಲ್ಸ್ ಆ್ಯಂಡ್ ಏಮ್ಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಏರ್. ಸೊ ಇದು ಎರಡು ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ. ಈ ಎರಡು ಹೇಳಿಕೆಗಳಲ್ಲಿ ಯಾವ್ದು ಸರಿ ಅಂತ ಗುರುತಿಸಿ ಅಂತ ಅವರು ಹೇಳಿದ್ದಾರೆ. ಸಂಕೇತಗಳ ಸಹಾಯದಿಂದ ಗುರುತಿಸಿ ಅಂತ ಹೇಳಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಬಿ, ಎರಡು ಮಾತ್ರ, ಎರಡು ಹೇಳಿಕೆ ಎರಡೇನಿದೆ ಅದು ಸರಿ ಇದೆ, ಮೊದಲನೇ ಹೇಳಿಕೆ ತಪ್ಪಾಗಿದೆ. ಸೊ ಎರಡನೇ ಹೇಳಿಕೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮೊದಲನೇ ಹೇಳಿಕೆ ಕಡೆ ನಾವು ಗಮನ ಕೊಡೋದಾದರೆ, CPCB ಅಂತ ನಾವೇನು ಕರಿತೀವಿ, ಈ CPCBಯನ್ನು ವಾಸ್ ಎಸ್ಟಾಬ್ಲಿಷ್ ಇನ್ 1974. ಈ CPCB ಅನ್ನೋದು 1974 ವಾಟರ್ ಆ್ಯಕ್ಟ್ 1974 ಅಂತ ಕರಿತೀವಿ, ಅದರ ಮೂಲಕ ಸ್ಥಾಪನೆ ಮಾಡಲಾಗಿದೆ. ಸೊ ಇಲ್ಲಿ ಸರ್ಕಾರದ ಎಕ್ಸಿಕ್ಯೂಟಿವ್ ಆದೇಶದ ಮೂಲಕ ಸೃಷ್ಟಿಸಲಾಗಿದೆ ಅಂತ ಹೇಳಿದ್ದೀವಿ, ಅದರಿಂದ ಇದು ತಪ್ಪಾಗತ್ತೆ. CPCB ವಾಸ್ ಎಸ್ಟಾಬ್ಲಿಷ್ಡ್ 1974 ಅಂಡರ್ ದ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974. ಇದು ಈ ಮತ್ತೊಂದು ಇದರಲ್ಲೂ ಕೂಡ ಬರ್ತದೆ, ಏರ್ ಆ್ಯಕ್ಟ್ 1981. ಏರ್ ಆ್ಯಕ್ಟ್ 1981 ಕೂಡ ಇದು ರಿಜಿಸ್ಟರ್ ಆಗಿದೆ. ಸೊ ಡೆಫಿನೆಟ್ಲಿ ಇದು ಎಕ್ಸಿಕ್ಯೂಟಿವ್ ಆದೇಶದ ಮೂಲಕ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇರೋದು ತಪ್ಪಾಗತ್ತೆ. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪು, ಎರಡನೇ ಹೇಳಿಕೆ ಸರಿ. ಪ್ರಶ್ನೆ ಐದು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಭಾರತದ ಸಂಸತ್ತು ಒಂದು ನಿರ್ದಿಷ್ಟ ಕಾನೂನನ್ನು ಇರಿಸಬಹುದು. 9ನೇ ಅನುಸೂಚಿಯಲ್ಲಿ ಇರಿಸಿದ ಕಾನೂನಿನ ಕಾರ್ಯಬದ್ಧತೆಯನ್ನು ಯಾವುದೇ ನ್ಯಾಯಾಲಯ ಪರಿಶೀಲಿಸಲು ಸಾಧ್ಯವಿಲ್ಲ ಮತ್ತು ಅದನ್ನು ಕುರಿತು ತೀರ್ಪು ನೀಡುವಂತಿಲ್ಲ. ಎರಡು ಹೇಳಿಕೆಗಳಲ್ಲಿ ಯಾವ್ದು ಸರಿ ಅಂತ ಗುರುತಿಸಿ ಅಂತ ಸಂಕೇತಗಳನ್ನು ಅವರು ನೀಡಿದ್ದಾರೆ. ಸೊ ಪ್ರಶ್ನೆಯನ್ನು ಒಂದ್ಸಲ ಇಂಗ್ಲೀಷಲ್ಲಿ ನಾವು ನೋಡಿದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ನಂಬರ್ ಒನ್, ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಪ್ಲೇಸ್ ಎ ಪರ್ಟಿಕ್ಯುಲರ್ ಲಾ ಇನ್ ದ 9th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸ್ಟೇಟ್ಮೆಂಟ್ ನಂಬರ್ ಟು, ದ ವ್ಯಾಲಿಡಿಟಿ ಆಫ್ ಎ ಲಾ ಪ್ಲೇಸ್ಡ್ ಇನ್ ದ 9th ಶೆಡ್ಯೂಲ್ ಕೆನಾಟ್ ಬಿ ಎಕ್ಸಮೈನ್ಡ್ ಬೈ ಎನಿ ಕೋರ್ಟ್ ಆ್ಯಂಡ್ ನೋ ಜಡ್ಜ್ಮೆಂಟ್ ಕ್ಯಾನ್ ಬಿ ಮೇಡ್ ಆನ್ ಇಟ್. ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಇಸ್ ಆರ್ ಎಬೋ ಇಸ್ ಕರೆಕ್ಟ್. ಸೊ ಸರಿಯಾದಂಥ ಉತ್ತರ ಆಯ್ಕೆ ಒಂದು, ಸರಿಯಾದಂಥ ಉತ್ತರ ಏನು, ಉತ್ತರ ಮೊದಲನೇ ಹೇಳಿಕೆ ಸ್ಟೇಟ್ಮೆಂಟ್ ಏನಿದೆ ಅದು ಕರೆಕ್ಟ್ ಇದೆ, ಎರಡನೇ ಸ್ಟೇಟ್ಮೆಂಟು ತಪ್ಪಿದೆ. ಭಾರತ ಸಂವಿಧಾನದ 9ನೇ ಸೂಚಿಯಲ್ಲಿ ಭಾರತದ ಸಂಸತ್ತು ಒಂದು ನಿರ್ದಿಷ್ಟ ಕಾನೂನನ್ನು ಇರಿಸುತ್ತದೆ, ಇದು ಕರೆಕ್ಟ್ ಇದೆ. ಬಟ್ ನ್ಯಾಯಾಲಯ ಪರಿಶೀಲಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗೆಯೇ ಅದರ ಕುರಿತು ತೀರ್ಪು ನೀಡುವಂತೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಸ್ಟೇಟ್ಮೆಂಟು ತಪ್ಪಿದೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿ, ಎರಡನೇ ಸ್ಟೇಟ್ಮೆಂಟ್ ತಪ್ಪು. ಸುದ್ದಿಗಳಲ್ಲಿ ಕೆಲವೊಮ್ಮೆ ಕಾಣಿಸುವ ಮರ್ಚೆಂಟ್ ಡಿಸೈನ್ ರೇಟ್ ಎಂಬ ಮಾತಿಗೆ ಈ ಕೆಳಗಿನ ಯಾವುದು ಅತ್ಯುತ್ತಮ ವಿವರಣೆಯನ್ನು ನೀಡುತ್ತದೆ? ಸೊ ಆಪ್ಷನ್ಗಳನ್ನು ನೀವು ಓದ್ಕೋಬಹುದು. ಬ್ಯಾಂಕಿಂಗ್ಗೆ ಸಂಬಂಧಿಸಿದ ಡೆಬಿಟ್ ಕಾರ್ಡ್ಗಳ ಮೂಲಕ ಪೇಮೆಂಟ್ ಸ್ವೀಕರಿಸುವ ಬ್ಯಾಂಕ್ ವ್ಯಾಪಾರಿಗೆ ನೀಡುವ ಪ್ರೋತ್ಸಾಹನ. ನಾನು ಈ ಪ್ರಶ್ನೆಗೆ ನಿಮಗೆ ಡೈರೆಕ್ಟಾಗಿ ಉತ್ತರವನ್ನು ನೀಡ್ತೀನಿ, ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಬ್ಯಾಂಕ್ನ ಡೆಬಿಟ್ ಕಾರ್ಡ್ಗಳ ಮೂಲಕ ಗ್ರಾಹಕರಿಂದ ಪೇಮೆಂಟ್ ಸ್ವೀಕರಿಸುವುದಕ್ಕೆ ಬ್ಯಾಂಕ್ ವ್ಯಾಪಾರಿಗಳಿಗೆ ನಿಗದಿ ಮಾಡ್ತಕ್ಕಂಥ ಶುಲ್ಕವನ್ನು ನಾವು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಕರಿತೀವಿ. ಮರ್ಚೆಂಟ್ ಡಿಸ್ಕೌಂಟ್ ರೇಟ್ MDR. ಆಪ್ಷನ್ ನಂಬರ್ 3, ದ ಚಾರ್ಜ್ ಟು ಎ ಮರ್ಚೆಂಟ್ ಬೈ ಎ ಬ್ಯಾಂಕ್ ಫಾರ್ ಅಕ್ಸೆಪ್ಟಿಂಗ್ ದ ಪೇಮೆಂಟ್ಸ್ ಫ್ರಮ್ ಇಸ್ ಕಸ್ಟಮರ್ಸ್ ಥ್ರೋ ದ ಬ್ಯಾಂಕ್ಸ್ ಡೆಬಿಟ್ಸ್ ಕಾರ್ಡ್. ಸೊ ಇದು ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಪ್ರಶ್ನೆ ಸಂಖ್ಯೆ 7, ಒಂದು ರಾಷ್ಟ್ರವು ಪರಮಾಣು ಪೂರೈಕೆ ಗುಂಪಿನ ಸದಸ್ಯ ರಾಷ್ಟ್ರವಾಗುವುದರಿಂದ ಉಂಟಾಗುವ ಪರಿಣಾಮಗಳೇನು? ಇತ್ತೀಚಿನ ಮತ್ತು ಅತ್ಯಂತ ದಕ್ಷ ಪರಮಾಣು ತಂತ್ರಜ್ಞಾನದ ಅವಕಾಶ ಅದಕ್ಕೆ ಸಿಗುತ್ತದೆ. ಅದು ತಾನೇ ತಾನಾಗಿ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ NPT ಅಂತ ಕರಿತೀವಿ, ಅದರ ಸದಸ್ಯ ರಾಷ್ಟ್ರವಾಗುತ್ತದೆ. ಈ ಎರಡು ಹೇಳಿಕೆಗಳಲ್ಲಿ ಯಾವ್ದು ಸರಿ? ಅದಕ್ಕೆ ಸಂಕೇತಗಳನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ. ಸೊ ಆಂಗ್ಲ ಭಾಷೆಯಲ್ಲಿ ಒಂದ್ಸಲ ಪ್ರಶ್ನೆ ನೋಡೋದಾದ್ರೆ, ವಾಟ್ ಈಸ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಎ ಕಂಟ್ರಿ ಬಿಕಮಿಂಗ್ ದಿ ಮೆಂಬರ್ ಆಫ್ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್
NSG ಅಂತ ಕರಿತೀವಿ, ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್. ಸೊ ಮೊದಲನೇ ಸ್ಟೇಟ್ಮೆಂಟು, ಇಟ್ ವಿಲ್ ಹ್ಯಾವ್ ಆಕ್ಸೆಸ್ ದ ಲೇಟೆಸ್ಟ್ ಆ್ಯಂಡ್ ಮೋಸ್ಟ್ ಎಫಿಷಿಯೆಂಟ್ ನ್ಯೂಕ್ಲಿಯರ್ ಟೆಕ್ನಾಲಜೀಸ್ ಮೊದಲನೇದು. ಎರಡನೇದು, ಇಟ್ ಆಟೋಮೆಟಿಕಲಿ ಬಿಕೇಮ್ ಎ ಪಾರ್ಟ್ನರ್ ಆಫ್ ದ ಟ್ರಿಟಿ ಆನ್ ದ ನಾನ್ ಪ್ರೊಲಿಫಿಕೇಶನ್ ಪ್ರೊಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. NPT ಅಂತ ನಾವು ಕರಿತಿದ್ದೀವಲ್ಲ, NPT ಅಂತ ನಾವು ಅಂದರೆ ನಾನ್ ಪ್ರೊಲಿಫಿಕೇಶನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಕರಿತೀವಿ. ಸೊ ಎರಡು ಸ್ಟೇಟ್ಮೆಂಟ್ಸ್ ಇದೆ, ಎರಡು ಸ್ಟೇಟ್ಮೆಂಟ್ಸಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಒಂದು. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಇಟ್ ವಿಲ್ ಹ್ಯಾವ್ ಎಕ್ಸಸ್ ದ ಲೇಟೆಸ್ಟ್ ಆ್ಯಂಡ್ ಮೋಸ್ಟ್ ಎಫಿಷಿಯೆಂಟ್ ನ್ಯೂಕ್ಲಿಯರ್ ಟೆಕ್ನಾಲಜೀಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಏನಕ್ಕೆ ತಪ್ಪಾಗುತ್ತೆ ಅಂತ ನಾವು ನೋಡೋಣ. ಪ್ರಶ್ನೆ ಸಂಖ್ಯೆ 8, ಅನಿವಾಸಿ ಸಂಸ್ಥೆಗಳು ನೀಡುವ ಆನ್ಲೈನ್ ಜಾಹೀರಾತು ಸೇವೆಗೆ 6% ಏಕರೂಪದ ತೆರಿಗೆ ವಿಧಿಸುವ ಭಾರತದ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇದನ್ನು ಆದಾಯ ತೆರಿಗೆ ಕಾಯ್ದೆಯ ಭಾಗವಾಗಿ ಪರಿಚಯಿಸಲಾಗಿದೆ. ಭಾರತದಲ್ಲಿ ಜಾಹೀರಾತು ಸೇವೆಗಳನ್ನು ನೀಡುವ ಅನಿವಾಸಿ ಸಂಸ್ಥೆಗಳು ದ್ವಿತೆರಿಗೆ ತಪ್ಪಿಸುವ ಒಪ್ಪಂದಗಳ ಅಡಿಯಲ್ಲಿ ಸ್ವದೇಶದಲ್ಲಿ ತೆರಿಗೆಯ ಕ್ರೆಡಿಟ್ ಸ್ಕೀಮ್ ಅನ್ನು ಮಾಡಬಹುದು. ಎರಡರಲ್ಲಿ ಯಾವ್ದು ಸರಿ ಅಂತ ಕೇಳಿದ್ದಾರೆ. ಪ್ರಶ್ನೆ ನಾವು ಇಂಗ್ಲಿಷಲ್ಲಿ ನೋಡೋದಾದ್ರೆ, ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಡಿಸಿಷನ್ ಟು ಲಿವಿ ಆನ್ ಈಕ್ವಲೈಸೇಷನ್ ಟ್ಯಾಕ್ಸ್ ಆಫ್ 6% ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಸರ್ವಿಸಸ್ ಆಫರ್ಡ್ ಬೈ ನಾನ್ ರೆಸಿಡೆಂಟ್ ಎಂಟಿಟೀಸ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಆಸ್ ಅ ಪಾರ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸ್ಟೇಟ್ಮೆಂಟ್ ನಂಬರ್ 1 ಇದು. ಸ್ಟೇಟ್ಮೆಂಟ್ ನಂಬರ್ 2, ನಾನ್ ರೆಸಿಡೆಂಟ್ ಎಂಟಿಟೀಸ್ ದಟ್ ಆಫನ್ ಅಡ್ವರ್ಟೈಸ್ಮೆಂಟ್ ಸರ್ವಿಸ್ ಇನ್ ಇಂಡಿಯಾ ಕ್ಯಾನ್ ಕ್ಲೇಮ್ ಎ ಟ್ಯಾಕ್ಸ್ ಕ್ರೆಡಿಟ್ ಇನ್ ದೇರ್ ಹೋಮ್ ಕಂಟ್ರಿ ಅಂಡರ್ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೊದಲನೇ ಎರಡನೇ ಹೇಳಿಕೆ ಎರಡೂ ಅಲ್ಲ, ಎರಡೂ ಕೂಡ ತಪ್ಪಿರೋದ್ರಿಂದ ಎರಡು ಹೇಳಿಕೆಗಳನ್ನು ರಾಂಗ್ ಅಂತ ನಾವಿಲ್ಲಿ ಡಿಸೈಡ್ ಮಾಡ್ಬೋದು. ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ಗೂಗಲ್ ಸರ್ಚ್ ಮಾಡಿ ಪಡ್ಕೋಬಹುದು. ನನ್ನ ಬಳಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಪ್ರಶ್ನೆ ಸಂಖ್ಯೆ 9, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿತ್ತೀಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಮರುಪರಿಶೀಲನಾ ಸಮಿತಿಯ ವರದಿಯು 2023 ಒಳಗೆ ಸಾಮಾನ್ಯ ಸರ್ಕಾರಕ್ಕೆ ಸಾಲ ಮತ್ತು GDP ನಡುವೆ 60% ಅನುಪಾತವನ್ನು ಶಿಫಾರಸು ಮಾಡಿದೆ. ಅದರಲ್ಲಿ 40% ಅನ್ನು ಕೇಂದ್ರ ಸರ್ಕಾರ ಮತ್ತು 20% ಅನ್ನು ರಾಜ್ಯ ಸರ್ಕಾರಗಳು ಹೊಂದಿರುತ್ತವೆ. ಎರಡನೇದು, ರಾಜ್ಯ ಸರ್ಕಾರಗಳ GDPಯು 493 ಬಾಧ್ಯತೆಗೆ ಹೋಲಿಕೆ ಮಾಡಿದರೆ ಕೇಂದ್ರ ಸರ್ಕಾರವು GDP 21% ದೇಶೀಯ ಬಾಧ್ಯತೆಗಳನ್ನು ಹೊಂದಿರುತ್ತದೆ. ಮೂರನೇದು, ಭಾರತ ಸಂವಿಧಾನದ ಪ್ರಕಾರ ರಾಜ್ಯವು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಬಾಕಿ ಹಣದ ಬಾಧ್ಯತೆಗಳನ್ನು ಹೊಂದಿದರೆ ಯಾವುದೇ ಸಾಲವನ್ನು ಪಡೆಯಲು ಕೇಂದ್ರ ಸರ್ಕಾರ ಅನುಮತಿ ಪಡೆಯುವುದು ಕಡ್ಡಾಯ. ಮೂರು ಸ್ಟೇಟ್ಮೆಂಟ್ಗಳನ್ನು ನಾವು ಒಂದ್ಸಲ ನೋಡ್ಕೋಬರತ್ತಾದ್ರೆ, ಇಂಗ್ಲಿಷಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದ ಫಿಸಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ FRBM ಅಂತ ಕರಿತೀವಿ, ರಿವ್ಯೂ ಕಮಿಟಿ ರಿಪೋರ್ಟ್ ಹ್ಯಾಸ್ ಬಿನ್ ರೆಕಮೆಂಡೆಡ್ ಎ ಡೆಪ್ತ್ ಟು GDP ರೇಷಿಯೋ ಆಫ್ 60% ಫಾರ್ ದ ಜನರಲ್ ಗವರ್ಮೆಂಟ್ ಬೈ 2023, ಕಂಪ್ರೈಸಿಂಗ್ 40% ಫಾರ್ ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ 20% ಫಾರ್ ಸ್ಟೇಟ್ ಗವರ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಡೆಮಾಸ್ಟಿಕ್ ಲಿಬಿಲಿಟೀಸ್ ಆಫ್ 21% ಆಫ್ GDP ಆ್ಯಸ್ ಕಂಪೇರ್ಡ್ ಟು ದಟ್ ಆಫ್ 49% ಆಫ್ GDP ಆಫ್ ದಿ ಸ್ಟೇಟ್ ಗವರ್ಮೆಂಟ್ಸ್. ಸ್ಟೇಟ್ಮೆಂಟ್ ನಂಬರ್ 3, ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ ಈಸ್ ಮಾಂಡೇಟರಿ ಫಾರ್ ಎ ಸ್ಟೇಟ್ ಟು ಟೇಕ್ ಸೆಂಟ್ರಲ್ ಗವರ್ಮೆಂಟ್ ಕಾನ್ಸೆಂಟ್ ಫಾರ್ ರೈಸಿಂಗ್ ಎನಿ ಲೋನ್ ಇಫ್ ದ ಫಾರ್ಮರ್ ಓಸ್ ಎನಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಟು ದ ಲ್ಯಾಟರ್. ಇವು ಮೂರು ಸ್ಟೇಟ್ಮೆಂಟ್ಗಳಲ್ಲಿ ಆಯ್ಕೆ 3 ಸರಿಯಾದಂಥ ಉತ್ತರ 1 ಮತ್ತು 3. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಸ್ಟೇಟ್ಮೆಂಟ್ ನಂಬರ್ 2 ಅಲ್ಲಿ ಪರ್ಸೆಂಟೇಜಸ್ಸನ್ನು ಇಂಟರ್ಚೇಂಜ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ನಂಬರ್ 2 ನಾವು ನೋಡೋದಾದರೆ ಆ್ಯಕ್ಚುಲಿ ಇದು 49% ಇದು, ನಾನು ರಾಂಗ್ ಆಗಿ ಇಲ್ಲಿ ಎಡಿಟ್ ಮಾಡಿದ್ದೀನಿ, 493 ಅಲ್ಲ, 49%. ರಾಜ್ಯ ಸರ್ಕಾರಗಳ GDP 49% ಬಾಧ್ಯತೆಗೆ ಹೋಲಿಕೆ ಮಾಡಿದರೆ ಕೇಂದ್ರ ಸರ್ಕಾರ GDP 21% ದೇಶೀಯ ಬಾಧ್ಯತೆಗಳನ್ನು ಹೊಂದಿರುತ್ತದೆ ಅಂತ ಹೇಳಿದ್ದಾರೆ. 49% ಇಲ್ಲಿ ಬರಬೇಕು ಕೇಂದ್ರದ್ದು, ಮತ್ತು 21% ಇಲ್ಲಿ ಬರಬೇಕು. ಸೊ ಎಕ್ಸ್ಚೇಂಜ್ ಆಗಿದೆ, ಅದರಿಂದ ಈ ಹೇಳಿಕೆ ತಪ್ಪಾಗತ್ತೆ ಅಷ್ಟೆ, ಉಳಿದಂಥ ಹೇಳಿಕೆಗಳು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 10, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ.
ಆಮದಾದ ಖಾದ್ಯ ತೈಲಗಳ ಪ್ರಮಾಣವು ಕಳೆದ 5 ವರ್ಷಗಳಲ್ಲಿ ತೈಲಗಳ ದೇಶೀಯ ಉತ್ಪಾದನೆಗಿಂತ ಹೆಚ್ಚಾಗಿದೆ. ವಿಶೇಷ ಪ್ರಕರಣವಾಗಿ ಸರ್ಕಾರ ಎಲ್ಲ ಆಮದಾದ ಖಾದ್ಯಗಳ ತೈಲಗಳ ಮೇಲೆ ಕಸ್ಟಮ್ ಸುಂಕವನ್ನು ಹೇರುವುದಿಲ್ಲ. ಸೊ ಇವೆರಡು ಹೇಳಿಕೆಗಳಿದೆ. ದ ಕ್ವಾಲಿಟಿ ಇಂಪೋರ್ಟೆಡ್ ಎಡಿಬಲ್ ಆಯಿಲ್ಸ್ ಇಸ್ ಮೋರ್ ದ್ಯಾನ್ ದ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಎಡಿಬಲ್ ಆಯಿಲ್ಸ್ ಇನ್ ದ ಲಾಸ್ಟ್ 5 ಇಯರ್ಸ್. ದ ಗೌರ್ಮೆಂಟ್ ಡಸ್ ನಾಟ್ ಇಂಪೋಸ್ ಎನಿ ಕಸ್ಟಮ್ ಡ್ಯೂಟಿ ಆನ್ ಆಲ್ ಇಂಪೋರ್ಟೆಡ್ ಎಡಿಬಲ್ ಆಯಿಲ್ಸ್ ಆ ಸ್ಪೆಷಲ್ ಕೇಸ್. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1, ಮೊದಲನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ತಪ್ಪು.